ಯೋಗ ಗುರು ಶೇಷಗಿರಿ ರಾವ್ರವರು ಇಂದು ನಮಗೆ ಯಾವ ಹೊಸ ಆಸನಗಳನ್ನ ಹೇಳ್ಕೊಡ್ತಾರೆ? ಅಂತ ಆಸನಗಳಿಂದ ನಮ್ಮ ಆರೋಗ್ಯ ವೃದ್ಧಿ ಆಗೋದು ಹೇಗೆ ಅಂತ ತಿಳಿಯೋಣ ಇಂದಿನ ಯೋಗದಲ್ಲಿ. ನಮಸ್ಕಾರ, ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡುವುದರಿಂದ ವಿಶೇಷವಾದ ಜ್ಞಾನ ನಿಮ್ಮದಾಗುತ್ತದೆ. ಪ್ರತಿ ಹಂತಗಳ ಬಗೆಗೆ ವಿಶಿಷ್ಟವಾದ ಜ್ಞಾನವನ್ನು ಪಡೆಯುವಲ್ಲಿ ಸಹಕರಿಸುತ್ತದೆ. ಹೇಳಲಾಗಿದೆ, ಜ್ಞಾನದಿಂದಲೇ ಇಹವೋ, ಜ್ಞಾನದಿಂದಲೇ ಪರವೋ, ಜ್ಞಾನವಿಲ್ಲದಲೇ ಸಕಲವು, ತನಗಿದ್ದು ಹಾನಿಕಾಣೆಯ ಸರ್ವಜ್ಞ. ಜ್ಞಾನದಿಂದಲೇ ಇಹವೋ, ಜ್ಞಾನದಿಂದಲೇ ಸುಖ ದೊರೆಯತಕ್ಕಂಥದ್ದು, ಜ್ಞಾನದಿಂದಲೇ ಪರವೋ, ಜ್ಞಾನದಿಂದಲೇ ಮುಕ್ತಿ ದೊರೆಯತಕ್ಕಂಥದ್ದು, ಜ್ಞಾನವಿಲ್ಲದೆ ಸಕಲವೂ ತನಗಿದ್ದು ಹಾನಿಕಾಣೆಯ ಸರ್ವಜ್ಞ. ಜ್ಞಾನವಿಲ್ಲದೆ ಇದ್ದಾಗ ಯಾವುದೇ ವಸ್ತುಗಳು ನಿಮ್ಮ ಬಳಿಯಲ್ಲಿ ಇದ್ರೂ ಸಹ ಅವು ಬಹಳ ಅಪಾಯವನ್ನು ತರುತ್ತವೆ. ಹಾಗಾಗಿ ವಿಶೇಷವಾದ ಜ್ಞಾನವನ್ನು ಪಡೆಯಲು ಮುಂದಾಗಿ ಅದೇ ಮನುಷ್ಯನ ದೊಡ್ಡ ಆಸ್ತಿ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿದಾಗ ವಿಶಿಷ್ಟವಾದ ಜ್ಞಾನ ನಿಮ್ಮದಾಗುತ್ತದೆ. ಆರೋಗ್ಯಕ್ಕೆ ಸಹಕಾರಿಯಾಗುವ ವಿಶೇಷ ಉಸಿರಾಟದ ಹಂತಗಳು ಮತ್ತು ಆಸನವನ್ನು ನೋಡೋಣ. ಮೊದಲನೆಯದಾಗಿ ಟೈಗರ್ ಬ್ರೀತಿ. ಒಂದನೆಯ ಪ್ರಕಾರ, ಕೈಗಳನ್ನ ಮುಂದೆ ಅಳವಡಿಸಿ ಹಸ್ತಗಳನ್ನ ಸ್ಪಷ್ಟವಾಗಿ ಮುಂಭಾಗಕ್ಕೆ ಅಳವಡಿಸಬೇಕು. ಮಂಡಿಗಳ ಮಧ್ಯೆ ಮತ್ತು ಹಸ್ತಗಳ ಮಧ್ಯೆಯೂ ಸಹ ಒಂದು ಅಂಶ ಡಿಸ್ಟೆನ್ಸ್ ಅಂದರೆ ಒಂದೂವರೆ ಅಡಿಯಷ್ಟು ಅಂತರವನ್ನ ಅಳವಡಿಸಬೇಕು. ಉಸಿರನ್ನ ತೆಗೆದುಕೊಳ್ಳುವಾಗ ನಿಧಾನವಾಗಿ ತಲೆಯನ್ನ ಮೇಲೆ ತರಬೇಕು. ಬೆನ್ನು ಒಳಭಾಗಕ್ಕೆ ಇರಲಿ, ಉಸಿರನ್ನ ಹೊರಬಿಡುವಾಗ ಬೆನ್ನನ್ನ ಮೇಲೆ ತರಬೇಕು, ತಲೆಯನ್ನ ಒಳಭಾಗಕ್ಕೆ ತರಬೇಕು. ಅಭ್ಯಾಸ ಮಾಡಿ. ಉಸಿರನ್ನ ತೆಗೆದುಕೊಳ್ಳುವಾಗ ನಿಧಾನವಾಗಿ ತಲೆಯನ್ನ ಮೇಲೆ ತನ್ನಿ, ಬೆನ್ನು ಒಳಭಾಗಕ್ಕೆ ಹೋಗಲಿ. ಉಸಿರನ್ನು ಹೊರಬಿಡುವಾಗ ನಿಧಾನವಾಗಿ ತಲೆಯನ್ನ ಕೆಳಭಾಗಕ್ಕೆ ತನ್ನಿ, ಬೆನ್ನನ್ನ ಮೇಲೆ ತನ್ನಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನ ಮೇಲೆ ತನ್ನಿ, ಬೆನ್ನು ಒಳಭಾಗಕ್ಕೆ ಬರಲಿ. ಉಸಿರನ್ನ ಹೊರಬಿಡುವಾಗ ನಿಧಾನವಾಗಿ ಬೆನ್ನನ್ನ ಮೇಲೆ ತನ್ನಿ, ತಲೆ ಒಳಭಾಗಕ್ಕೆ ಅದೇ ಸ್ಥಿತಿಯಲ್ಲಿ ಇರಿ. ಉಸಿರಾಟದ ಹಂತದಲ್ಲಿ ಪೂರ್ತಿಯಾಗಿ ಶ್ವಾಸಕೋಶ ಖಾಲಿಯಾಗುತ್ತದೆ ಗಮನಿಸಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನು ಪೂರ್ತಿಯಾಗಿ ಮೇಲ್ತಾನೆ, ಬೆನ್ನು ಒಳಭಾಗಕ್ಕೆ ಇರಲಿ ಅದೇ ಸ್ಥಿತಿಯಲ್ಲಿ ಇರಿ. ಈ ಅಭ್ಯಾಸವನ್ನು ಮಾಡಿದಾಗ ಶ್ವಾಸಕೋಶ ಪೂರ್ತಿಯಾಗಿ ತುಂಬುತ್ತದೆ. ಯೋಗವನ್ನ ಅಭ್ಯಾಸ ಮಾಡದೇ ಇರುವ ಯಾವ ವ್ಯಕ್ತಿಯೂ ಸಹ ಪೂರ್ಣವಾಗಿ ಉಸಿರಾಡುವುದಿಲ್ಲ. ಈ ಉಸಿರಾಟದ ಹಂತದಲ್ಲಿ ಶ್ವಾಸಕೋಶದಲ್ಲಿನ 6 ಕೋಟಿ ಕೋಶಗಳು ಸಹ ಶ್ವಾಸಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ. ಹಾಗಾಗಿ ಉಸಿರಾಟದ ಹಂತಗಳನ್ನ ಯೋಗವನ್ನ ಅಭ್ಯಾಸ ಮಾಡುವ ಮೊದಲು ಅಥವಾ ಆದ ನಂತರ ಅಭ್ಯಾಸ ಮಾಡಬಹುದು. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನು ಮೇಲೆ ತಂದಿದ್ದೀರ, ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ತಲೆಯನ್ನ ಕೆಳಭಾಗಕ್ಕೆ ತನ್ನಿ. ಮತ್ತೆ ಅಭ್ಯಾಸ ಮಾಡಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನ ಮೇಲೆ ತನ್ನಿ, ಬೆನ್ನು ಒಳಭಾಗಕ್ಕೆ ಇಲ್ಲಿ, ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ತಲೆಯನ್ನ ಕೆಳಭಾಗಕ್ಕೆ ತನ್ನಿ. ಹಾಗೆ ಇರಿ ಅದೇ ಸ್ಥಿತಿಯಲ್ಲಿ. ಉಸಿರನ್ನ ತೆಗೆದುಕೊಳ್ಳುವ ಮತ್ತೆ ಬಿಡುವ ಕಾಲಾವಕಾಶ ಒಂದೇ ಆಗಿರಬೇಕು, ಅಂದ್ರೆ ಡ್ಯೂರಿಯೇಷನ್ ಸಮನಾಗಿ ಇರಬೇಕು. ಅಂದ್ರೆ 15 ಸೆಕೆಂಡ್ನವರೆಗೂ ಅಥವಾ 30 ಸೆಕೆಂಡ್ನವರೆಗೂ ಉಸಿರನ್ನ ತೆಗೆದುಕೊಳ್ಳುತ್ತೀರಾ ಅಂದಲ್ಲಿ ಅದೇ 30 ಸೆಕೆಂಡ್ನವರೆಗೂ ಉಸಿರನ್ನ ಹೊರಗಡೆ ಬಿಡಬೇಕು, ಅದು ಮುಖ್ಯವಾದ ಅಂತ. ಈಗ ಉಸಿರನ್ನ ಹೊರಗಡೆ ಬಿಡುತ್ತಾ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮುಂದಿನ ಅಭ್ಯಾಸ ಟೈಗರ್ ಬ್ರೀತಿಂಗ್ Part 2. ಈ ಅಭ್ಯಾಸವನ್ನ ಎಲ್ಲರೂ ಸಹ ಸರಾಗವಾಗಿ ಅಭ್ಯಾಸ ಮಾಡಬಹುದು. ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವ್ರು ಮಾತ್ರ ಅಭ್ಯಾಸ ಮಾಡಬಾರದು. ಮಂಡಿ ಅಥವಾ ಬೆನ್ನಿನ ಆಪರೇಷನ್ ಆಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಕೂಡದು. ಉಳಿದ ಎಲ್ಲರೂ ಸಹ ಸರಾಗವಾಗಿ ಅಭ್ಯಾಸ ಮಾಡಿ ಪೂರ್ಣ ಪ್ರಯೋಜನವನ್ನು ಪಡೆಯಬಹುದು. ಅಭ್ಯಾಸ ಮಾಡುವ ಕಲೆ, ಹಸ್ತ ಮತ್ತು ಮೊಣಕೈಗಳನ್ನ ಮಂಡಿಗಳ ಮುಂಭಾಗಕ್ಕೆ ಅಳವಡಿಸಿ ಮಂಡಿಗಳ ಮೇಲೆ ನಿಲ್ಲಿ. ವ್ಯಾಘ್ರ ಉಸಿರಾಟದ ಅಂತ 2ನೇ ಪ್ರಕಾರ, ಉಸಿರನ್ನ ತೆಗೆದುಕೊಳ್ಳುವಾಗ ನಿಧಾನವಾಗಿ ತಲೆಯನ್ನ ಮೇಲ್ತಾನೆ, ಎಡಗಾಲನ್ನ ಹಾಗೆ ಹಿಂದೆ ಚಾಚಿ. ಉಸಿರನ್ನ ಹೊರಬಿಡುವಾಗ ನಿಧಾನವಾಗಿ ಎಡಗಾಲನ್ನ ಮುಂದೆ ತನ್ನಿ, ಹಣೆಯನ್ನು ಮಂಡಿಗೆ ಸೇರಿಸಿ
ಉಸಿರನ್ನ ತೆಗೆದುಕೊಳ್ಳುವಾಗ ನಿಧಾನವಾಗಿ ಕಾಲನ್ನ ಹಿಂದೆ ತನ್ನಿ, ತಲೆಯನ್ನ ಮೇಲೆ ತನ್ನಿ, ಉಸಿರನ್ನ ಹೊರಬಿಡುವಾಗ ನಿಧಾನವಾಗಿ ಕಾಲನ ಮುಂದೆ ತಂದು ಹಣೆಯನ್ನ ಮಂಡಿಗೆ ಸೇರಿಸಿ ಹಾಗೆ ಇರಿ. ಈಗ ಉಸಿರನ್ನ ತೆಗೆದುಕೊಳ್ಳುತ್ತ ನಿಧಾನವಾಗಿ ಕಾಲನ್ನ ಹಿಂದೆ ತನ್ನಿ, ಈ ರೀತಿಯಲ್ಲಿ ಬರಬೇಕು. ತಲೆಯನ್ನ ಮೇಲೆ ತರಬೇಕು, ಬೆನ್ನು ಒಳಭಾಗಕ್ಕೆ ಹೋಗಿರ್ಬೇಕು, ಕಾಲನ್ನ ನೇರ ಮಾಡಿ ಸಾಧ್ಯವಾದಷ್ಟು ಹಿಗ್ಗಿಸ್ಬೇಕು. ಉಸಿರನ್ನ ಹೊರಗಡೆ ಬಿಡುತ್ತ ನಿಧಾನವಾಗಿ ಕಾಲನ್ನ ಒಳಭಾಗಕ್ಕೆ ತನ್ನಿ, ಹಣೆಯನ್ನ ಅಂದ್ರೆ ಮಂಡಿಯನ್ನ ಹಣೆಗೆ ಸೇರಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎಡಗಾಲನ ಹಿಂದೆ ತನ್ನಿ, ಉಸಿರನ್ನ ಹೊರಗಡೆ ಬಿಡುತ್ತ ಎಡಗಾಲನ ಮುಂದೆ ತಂದು ಹಣೆಯನ್ನ ಮಂಡಿಗೆ ಸೇರಿಸಿ. ಈಗ ವಿರುದ್ಧವಾದ ಕಾಲಿನ ಅಭ್ಯಾಸ. ವ್ಯಾಘ್ರ ಉಸಿರಾಟದ ಸ್ಥಿತಿಗೆ ಬನ್ನಿ, ಅದೇ ಸ್ಥಿತಿಯಲ್ಲಿ ಇರಬೇಕು. ತಲೆಯನ್ನು ಮೇಲೆ ತನ್ನಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತು ತಲೆಯನ್ನು ಮೇಲೆ ತನ್ನಿ, ಬಲಗಾಲನ ಹಿಂದೆ ತನ್ನಿ, ಉಸಿರನ್ನ ಹೊರಗಡೆ ಬಿಡುತ್ತ ನಿಧಾನವಾಗಿ ಬಲಗಾಲನ ಮುಂದೆ ತರಬೇಕು. ಬಲ ಮಂಡಿಯನ್ನ ಹಣೆಗೆ ಸೇರಿಸಿ ಉಸಿರನ್ನ ತೆಗೆದುಕೊಳ್ಳುತ್ತ ನಿಧಾನವಾಗಿ ಕಾಲನ ಹಿಂದೆ ತನ್ನಿ, ಉಸಿರನ್ನ ಹೊರಗಡೆ ಬಿಡುತ್ತ ಕಾಲನ ನಿಧಾನವಾಗಿ ಮುಂದೆ ತಂದು ಹಣೆಯನ್ನು ಮಂಡಿಗೆ ಸೇರಿಸಿ ಉಸಿರನ್ನ ಹೊರಗಡೆ ಬಿಡುತ್ತ ಹಾಗೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಎಡಗಾಲನ್ನ 5 ಬಾರಿ, ಬಲಗಾಲನ್ನ 5 ಬಾರಿ ಅಭ್ಯಾಸ ಮಾಡಬೇಕು. ಆರೋಗ್ಯವಾಣಿ ಪಾದರಕ್ಷೆಗಳನ್ನ ಧರಿಸಿ ನಡೆದಾಡುವುದು ಅತ್ಯುತ್ತಮ. ಅಂದರೆ ಸ್ಲಿಪ್ಪರ್ಸ್ ಅನ್ನ ಧರಿಸಿ ನಡೆದಾಡುವುದು ಆರೋಗ್ಯದ ದೃಷ್ಟಿಯಿಂದ ಅತ್ಯುತ್ತಮ. ಪಾದರಕ್ಷೆಗಳಿಲ್ಲದೆ ನಡೆದಾಡುವಿಕೆ ಬಹಳ ಅಪಾಯಕಾರಿ. ಒಬ್ಬ ವ್ಯಕ್ತಿಗೆ TB ಬಂದಿದೆ ಅಥವಾ ಅಸ್ತಮ ಬಂದಿದೆ, ಆತ ರಸ್ತೆಯಲ್ಲಿ ಉಗುಳಿದ್ದಾನೆ ಅಥವಾ ಮಲಮೂತ್ರದ ವಿಸರ್ಜನೆಯನ್ನು ಮಾಡಿದ್ದಾನೆ, ಮೊಟ್ಟೆಗಳು ಭೂಮಿಯಲ್ಲಿ ಭೂಗತವಾದಂತೆ ಕಾಣುತ್ತವೆ, ಆದರೆ ಪಾದದ ಮುಖಾಂತರವಾಗಿ ಒಳಭಾಗಕ್ಕೆ ಪ್ರವೇಶಿಸಿ ವ್ಯಕ್ತಿ 6 ತಿಂಗಳಲ್ಲಿ ತೊಂದರೆಯನ್ನು ಪಡೆಯುತ್ತಾನೆ. ಅಂದರೆ TB, ಕಾಲರ ಇತ್ಯಾದಿ ತೊಂದರೆಗಳನ್ನು ಪಡೆಯುತ್ತಾನೆ. ಹಾಗಾಗಿ ಪಾದರಕ್ಷೆಗಳನ್ನು ಧರಿಸಿ ನಡೆದಾಡುವುದು ಆರೋಗ್ಯದ ದೃಷ್ಟಿಯಿಂದ ಅತ್ಯುತ್ತಮ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಅದರ ಜೊತೆಗೆ ಆರೋಗ್ಯದ ವಾಣಿಯನ್ನು ಸ್ಪಷ್ಟವಾಗಿ ಪಾಲಿಸಿ ವಿಶಿಷ್ಟ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ವಿಶಿಷ್ಟವಾದ ಆಸನಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ನಮಸ್ಕಾರ.